ಹಲೋ ಎವ್ರಿವಾನ್, ದಿಸ್ ಇಸ್ ಚಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಮೀಶೋದಲ್ಲಿ ಒಂದಷ್ಟು ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡೋಣ ಅಂತ ಹೇಳಿ ಇದ್ದೆ. ಹಾಗಾಗಿ ಮೊದಲಿಗೆ ಟವಲನ್ನು ಹಾಗೂ ಬೆಡ್ಶೀಟನ್ನು ತಗೊಂಡೆ. ಅದಾದಮೇಲೆ ಲೈಟಿಂಗ್ ಕೂಡ ತಗೊಂಡೆ. ನನಗೆ ಲೈಟಿಂಗ್ಗಳೆಲ್ಲ ಇದ್ದರೆ ಒಂಥರ ಮನಸ್ಸಿಗೆ ಖುಷಿ ಇರುತ್ತೆ. ಹಾಗಾಗಿ ತುಂಬ ದಿನ ಆಗಿತ್ತಲ್ಲ ವೀಡಿಯೋ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಬಿಕಾಸ್ ನಾನು ಸ್ವಲ್ಪ ಸ್ಟೋರಿ ಬರೆಯೋದ್ರ ಕಡೆ ಗಮನವಹಿಸಿದ್ದೆ. ಹಾಗಾಗಿ ಆ್ಯಂಡ್ ಈಗ ನಿಮಗೆ ಎಲ್ಲ ಕ್ಲಿಪ್ಗಳನ್ನು ಒಂದೇ ಸರಿಗೆ ತೋರಿಸ್ತಾ ಇದ್ದೇನೆ. ಬರ್ತ್ಡೇ ಇತ್ತು ಅನುಷಂದು, ಸೊ ಅಲ್ಲಿಗೆ ಹೋಗಿದ್ದೆ. ಆ್ಯಂಡ್ ನವಿಲು ನೋಡಿ ಮನೆ ಪಕ್ಕದ ಹತ್ರ ಬಂದಿತ್ತು, ಹಾಗಾಗಿ ನವಿಲಿನ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೆ. ಮನೆಗೆ ಯಕ್ಷಗಾನದವರು ಬಂದಿದ್ದರು, ಸೊ ಮೊದಲೇ ಪ್ರಿಪೇರ್ ಆಗಿ ವೀಡಿಯೋ ಏನೆಲ್ಲ ಇಟ್ಟಿದ್ದೆ. ಆ್ಯಂಡ್ ಯಕ್ಷಗಾನದವರಿಗಂತೂ ಒಂದು ವೀಡಿಯೋ ನೋಡ್ತಾ ಇರುವಾಗಲೇ ಗೊತ್ತಾಯಿತು, ಹೋ ವೀಡಿಯೋ ಆಗ್ತಾ ಉಂಟು, ಲೈವ್ ವೀಡಿಯೋ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ರು. ನಮ್ಮ ಮನೆಯ ಯಕ್ಷಗಾನವನ್ನು ನೋಡಿ ಆದಮೇಲೆ ಮೇಲ್ಮನೆಯ ಯಕ್ಷಗಾನವನ್ನು ಕೂಡ ನೋಡಿದೆ, ಅಲ್ಲೂ ಹೋಗಿದ್ದೆ. ಆ್ಯಂಡ್ ಕೇಕ್ ಅಂತೂ ಭರ್ಜರಿ ತಿಂದಿದ್ದೇನೆ ಈ ಸರಿ. ಎಕ್ಸಾಮ್ ಮುಗ್ದ ಲಾಸ್ಟ್ ಡೇ, ಕಾಲೇಜಿನ ಲಾಸ್ಟ್ ಡೇ ಅಂತ ಹೇಳಿ ಮೆಮೊರಿಗೆ ಸ್ವಲ್ಪ ಸೂಪರ್ ಮಾರ್ಕೆಟ್ಗೆ ಹೋಗಿದ್ವಿ. ಅಲ್ಲಿ ಒಂದಷ್ಟು ಸಾಧಾರಣ ತಿಂಡಿಗಳನ್ನು ಪರ್ಚೇಸ್ ಮಾಡಿದ್ವಿ. ಹೇಗೂ ನನ್ನೊಟ್ಟಿಗೆ ಬರುವ ಫ್ರೆಂಡ್ ಸಿಗುವುದಿಲ್ಲ ಎಂಬ ಕಾರಣಕ್ಕೆ ಸ್ವಲ್ಪ ಮಾರ್ಕೆಟ್ ಸುತ್ತಾಡಿ ಹಾಗೆ ಹೀಗೆ ಟೈಮ್ ಪಾಸ್ ಮಾಡಿ ಬಂದ್ವಿ. ಅದಾದಮೇಲೆ ನಾನು ಮೇಲ್ಮನೆಗೆ ಹೋಗಿದ್ದೆ, ಬೆಕ್ಕೊಟ್ಟಿಗೆ ಎಲ್ಲ ವೀಡಿಯೋ ಮಾಡ್ಕೊಂಡು ಆದಮೇಲೆ ಕೆಳಗೆ ನಡ್ಕೊಂಡು ಹೋಗ್ತಾ ಇದ್ದೆ, ಅದನ್ನು ಕೂಡ ವೀಡಿಯೋ ಮಾಡಿದೆ. ಈಗಂತೂ ವರಲಕ್ಷ್ಮಿ ಪೂಜೆ ಎಲ್ಲ ಮುಗಿದಿದೆ, ಅದರ ವೀಡಿಯೋನು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಇದ್ದೇನೆ. ನಾನು ಜಾಬಿಗೆ ಹೋಗಿದ್ದೆ ಅಲ್ಲ, ಸೊ ಅಲ್ಲಿ ತುಂಬ ಅಂದರೆ ತುಂಬಾ ಟೈಮ್ ಇರ್ತಾ ಇತ್ತು. ಅವರು ಮ್ಯಾಮ್ ಬರುವ ಮುಂಚೆ ಕಲಿಸ್ಕೊಡ್ಲಿಕ್ಕೆ ಅವರೇ ಬರಬೇಕಲ್ಲ, ಹಾಗಾಗಿ ಅಷ್ಟೊರಿಗೆ ಟೈಮ್ ಇರ್ತಿತ್ತು. ಹಾಗೆ ನಾನು ಅಮೆಝಾನಲ್ಲಿ ಸ್ವಲ್ಪ ಪರ್ಚೇಸ್ ಮಾಡುವ ಪ್ರಾಡಕ್ಟ್ಗಳನ್ನೆಲ್ಲ ನೋಡ್ತಾ ಇದ್ದೆ. ಡ್ರೆಸ್ ಎಲ್ಲ ಇಷ್ಟ ಆಯಿತು. ಜಾಬಿಗೆ ಹೋದ ಮೂರನೇ ದಿನ ನಾನು ವೆಬ್ಸೈಟನ್ನು ಓಪನ್ ಮಾಡಿ ನೋಡಿದ್ದೆ. ಅಮೆಝಾನ್ ಅಷ್ಟೊರೆಗೆ ಮುಟ್ತಾ ಇರಲಿಲ್ಲ, ಹೆದರಿಕೆ ಆಗ್ತಾ ಇತ್ತು ಎಂಬ ಕಾರಣಕ್ಕೆ. ಆ್ಯಂಡ್ ಫ್ರೆಂಡ್ ಬಂದಿದ್ದು ಸ್ವಲ್ಪ ಕಾಲೇಜಿಗೆ ಹೋಗಿ ಮಾಸ್ಕ್ ಕಾರ್ಡನ್ನೆಲ್ಲ ತರಲಿಕ್ಕಿತ್ತು, ಸೊ ಅದಕ್ಕೋಸ್ಕರ ಫ್ರೆಂಡಿನೊಟ್ಟಿಗೆ ಹೋಗಿದ್ದೆ. ಆ್ಯಂಡ್ ಲೆಕ್ಚರ್ಸನ್ನೆಲ್ಲ ಮಾತಾಡಿಸಿ ಬಂದದ್ದು, ಒಂಥರ ಖುಷಿಯಾಯಿತು. ಎಲ್ಲರೂ ಚೆನ್ನಾಗಿ ಮಾತಾಡಿದರು, ಲೈಬ್ರೆರಿಯಲ್ಲಿ, ಆಫೀಸಲ್ಲಿ, ಹಾಗೆ ಲೆಕ್ಚರ್ ಕೂಡ. ಆ್ಯಂಡ್ ತುಂಬ ಖುಷಿಯಾಯಿತು. ಆ್ಯಂಡ್ ಇದು ನನ್ನ ಅಮ್ಮನ ಮೊಬೈಲ್ನಲ್ಲಿ ತೆಗೆದ ವೀಡಿಯೋಗ್ರಫಿಗಳು. ಆ್ಯಂಡ್ ಇದನ್ನು ಮೊದಲು ತೋರಿಸ್ಲಿಕ್ಕಾಗಲಿಲ್ಲ, ಹಾಗಾಗಿ ವೀಡಿಯೋದ ಎಂಡಿಗೆ ಹಾಕ್ತಾ ಇದ್ದೇನೆ. ಇದು ನೋಡಿ ನಾಯಿ, ಇದರ ರೋಮನ್ನೆಲ್ಲ ಕಟ್ ಮಾಡಿ ಹೇಗೆ ಮಾಡಿಟ್ಟಿದ್ದಾರೆ ಅಂತ, ಒಂಥರ ಕ್ಯೂಟಾಗಿ ಕಾಣ್ತಾ ಇದೆ. ಮಳೆಗಾಲದಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ನೇಚರ್ ಕಾಣ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ವೀಡಿಯೋ ಕ್ಲಿಪ್ಗಳನ್ನೆಲ್ಲ ತೆಗೆದೆ, ಬಿಕಾಸ್ ನೆಕ್ಸ್ಟ್ ಬೇಸಿಗೆ ಕಾಲ ಬಂದಾಗ ಆದರೂ ನೋಡಿಕೊಂಡು ಖುಷಿ ಪಡ್ಬೋದಲ್ಲ ಅಂತ ಹೇಳಿ ಇದನ್ನೆಲ್ಲ ತೆಗೆದಿಡ್ತಿದ್ದೆ. ಹಾಗೆ ನಿಮಗೂ ಒಮ್ಮೆ ತೋರಿಸೋಣ ಅಂತ ಹೇಳಿ ತೆಗೆದು ತೋರಿಸ್ತಾ ಇದ್ದೇನೆ. ಆ್ಯಂಡ್ ಶ್ರೇಣನ ಮದುವೆಗೆ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ದು ನಾನು. ಆ್ಯಂಡ್ ಇವುಗಳೆಲ್ಲ ಒಂಥರ ಖುಷಿ ಕೊಡ್ತದೆ, ಹಾಗಾಗಿ ಸ್ವಲ್ಪ ವೀಡಿಯೋ ಕ್ಲಿಪ್ಪನ್ನು ಕೂಡ ತೆಗೆದಿಟ್ಕೊಂಡೆ. ನಂದು ಡ್ರೆಸ್ಸಿಂಗ್ ಸೆಟಪ್ ಹೇಗಾಗಿದೆ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಕೂಡ ತಿಳಿಸ್ಬೋದು ಹೇಗಾಗಿದೆ ಅಂತ ಹೇಳಿ ನನಗೆ, ಆಯಿತಾ? ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಕಹಿ ಕುಡಿತಾ ಇದ್ದೇನೆ, ಬಾಯ್ ಬಾಯ್, ಸಿ ಯು.